ಶ್ರೀ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟಂತಹ ಆ ವ್ಯಕ್ತಿ ಎಲ್ಲಿ ಹೋದ? ಈಗಿರುವಂತಹ ಏಕೈಕ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಬಾಂಬ್ ಬ್ಲಾಸ್ಟ್ ಆಗಿ 3 ದಿನ ಕಳೆದು ಹೋಯ್ತು, ಆದ್ರೂ ಕೂಡ ಬಾಂಬ್ ಬ್ಲಾಸ್ಟರ್ ಯಾರು ಅಂತ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಇಡೀ ತನಿಖಾ ಸಂಸ್ಥೆಗಳೇ ಹಿಂದೆ ಬಿದ್ದಿದ್ದಾರೆ, ಆದ್ರೆ ಇನ್ನೂ ಕೂಡ ಆ ಬಾಂಬರ್ ಸಿಕ್ಕಿಲ್ಲ. ಆ ಬಾಂಬರ್ನ ಜಾಡಿ ಇನ್ನೂ ಪತ್ತೆ ಆಗಿಲ್ಲ. ಬಾಂಬ್ ಬ್ಲಾಸ್ಟ್ ಜೊತೆಗೆ ಪಕ್ಕಾ ಪ್ಲಾನ್ ಒಂದಿಗೆ ಆತ ಎಸ್ಕೇಪ್ ಆಗಿರುವ ಎಲ್ಲ ಸಾಧ್ಯತೆಗಳಿವೆ. ಸಾಮಾನ್ಯಗ ಹಾಗೆ ಅಲ್ವಾ, ಎಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಮೊದಲೇ ಡಿಸೈಡ್ ಆಗಿರುತ್ತೆ. ಆ ಥರ ಆತ ಅನ್ಕೊಂಡಿದ್ರೆ ತುಂಬಾ ದಿನ ಹೋಗಿ ಅಬ್ಸರ್ವ್ ಮಾಡಿರ್ತಾನೆ. ಅಲ್ಲಿ ಹೋಗಿ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿದ್ಮೇಲೆ ಹೇಗೆ ಎಸ್ಕೇಪ್ ಆಗಬೇಕು, ಸಿಟಿಯಿಂದ ಆಚೆಗೆ ಹೇಗೆ ಹೋಗ್ಬೇಕು, ಎಕ್ಸಿಟ್ ಅನ್ನ ಹೇಗೆ ತಗೋಬೇಕು, ಇದೆಲ್ಲವನ್ನು ಕೂಡ ಆತ ಪಕ್ಕ ಪ್ಲಾನ್ ಮಾಡಿಕೊಂಡ್ರೆ ಹೋಗಿರ್ಬೋದು. ಈ ಹಿಂದೆ ಬೆಂಗಳೂರಿನಲ್ಲಿ ನಡೆದಂತಹ ಹಲವಾರು ಪ್ರಕರಣದಲ್ಲಿ ಬೆಂಗಳೂರಿನಲ್ಲಿ ಸಿಕ್ಕೇ ಇಲ್ಲ, ಬೇರೆಲ್ಲೋ ಸಿಕ್ಕಿದ್ದಾನೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಹಾಗಾದ್ರೆ ಆ ಬಾಂಬ್ ಬ್ಲಾಸ್ಟ್ ಮಾಡಿದವ ಎಲ್ಲಿ ಹೋದ? ಬಾಂಬರ್ ಎಸ್ಕೇಪ್ ಬಗ್ಗೆ ಪೊಲೀಸರಿಗೆ ಹಲವು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಲೆಟ್ಸ್ ಸಿ ಹಾಗಾದ್ರೆ ಆ ತನಿಖೆ ಹೇಗೆ ನಡೀತಾ ಇದೆ, ಹಲವು ಅನುಮಾನಗಳೇನು. ಮಗದೊಂದು ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಸಾಮಾನ್ಯನಂತೆ ಬಂದು ಬಾಂಬ್ ಬ್ಲಾಸ್ಟ್ ಮಾಡಿದಂತಹ ಆ ವ್ಯಕ್ತಿ ಒಬ್ಬ ಖತರ್ನಾಕ್ ವ್ಯಕ್ತಿ, ಎಸ್ಕೇಪ್ ಆಗಬೇಕು ಅಂತಾನೆ ಸಾರ್ವಜನಿಕ ಬಸ್ ಅನ್ನ ಬಳಸಿದ್ದಾನೆ ಆ ಬಾಂಬರ್. ಬ್ರೇಕಿಂಗ್ ನ್ಯೂಸ್ ನಂಬರ್ 3. ಅದೇ ಬಾಡಿ ಲ್ಯಾಂಗ್ವೇಜ್, ಆತನ ದೇಹ ಭಾಷೆಯನ್ನ ಬೇರೆ ಬೇರೆ ಕಡೆ ಎಲ್ಲ ಅಬ್ಸರ್ವ್ ಮಾಡೇ ಮಾಡ್ತಾರೆ ಅಂತ ಆತನಿಗೂ ಗೊತ್ತು. ಡ್ರೆಸ್ ಕೋಡ್ ಅನ್ನ ಅಬ್ಸರ್ವ್ ಮಾಡೇ ಮಾಡ್ತಾರೆ ಅಂತ ಆತ ಕೂಡ ತಿಳ್ಕೊಂಡಿದ್ದಾನೆ ಅನ್ಸುತ್ತೆ. ಸೊ ದಟ್ ಬಿಕಾಸ್ ಅವಾಗ ಅವಾಗ ಡ್ರೆಸ್ ಚೇಂಜ್ ಮಾಡಿರುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಎಸ್ಕೇಪ್ ಆಗಬೇಕು ಅಂತಾನೆ ಸಾರ್ವಜನಿಕ ಬಸ್ ಅನ್ನ ಬಳಸಿರುವ ಸಾಧ್ಯತೆ ತುಂಬಾ ಹೆಚ್ಚಿದೆ. ಹೆಜ್ಜೆ ಹೆಜ್ಜೆಗೂ ಬಟ್ಟೆ ಬದಲಿಸಿ ಎಸ್ಕೇಪ್ ಆಗಿರೋ ಸಾಧ್ಯತೆಗಳು ಜಾಸ್ತಿ ಇದೆ. ತನ್ನ ಚಹರೆಯನ್ನು ಬದಲಿಸಿ ಪೊಲೀಸರಿಗೂ ಕೂಡ ದಿಕ್ಕು ತಪ್ಪಿಸಿದ್ದಾನೆ ಆ ಬಾಂಬರ್. ಹಾಗಾಗಿ ಇಷ್ಟು ಕಷ್ಟ ಆಗ್ತಾ ಇದೆ. ಬೈಕ್ನಲ್ಲಿ ಅಥವಾ ಕಾರ್ನಲ್ಲಿ ಬಂದರೆ ಬೇಗ ಸಿಕ್ಕಿ ಬೀಳ್ಬೋದು, ಹಾಗಾಗಿನೇ BMTC ಬಸ್ಸಲ್ಲಿ ಓಡಾಡಿದ್ರೆ 100 ಜನದಲ್ಲಿ ಅವನು ಒಬ್ಬ. ಸೊ ತಕ್ಷಣಕ್ಕೆ ಇವನೇ ಈತನೇ ಅಂತ ಕಂಡುಹಿಡಿದು ಬಹಳ ಕಷ್ಟ. ಇವತ್ತು ಆರೋಪಿಯ ವಿವಿಧ ರೀತಿಯ ರೇಖಾಚಿತ್ರವನ್ನು ಬಿಡುಗಡೆ ಮಾಡುವಂಥ ಎಲ್ಲ ಸಾಧ್ಯತೆಗಳಿವೆ. ಬಿಕಾಸ್ ತುಂಬ ಜನರ ಎನ್ಕ್ವೈರಿ ಮಾಡಿದ್ದಾರೆ. ಹಾಗಾಗಿನೇ ಒಂದು ಸಣ್ಣ ಸುಳಿಗೋಸ್ಕರ ಪೊಲೀಸರು ಕೂಡ ತನಿಖಾ ಸಂಸ್ಥೆಗಳು ಕೂಡ ಕಾಯ್ತಾ ಇದ್ದಾರೆ. ಲೆಟ್ಸ್ ಗೋ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಅಭಿಷೇಕ್ ಜೈಶಂಕರ್ ಮತ್ತೆ ರಿಜಾಯ್ನ್ ಆಗ್ತಿದ್ದಾರೆ. ಯಾರು ಎಷ್ಟೇ ಖತರ್ನಾಕ್ ಆಗಿದ್ರು, ಎಷ್ಟೇ ಇಂಟೆಲಿಜೆಂಟ್ ಆಗಿದ್ರು, ಒಂದು ಸಣ್ಣ ಸಾಸಿವೆ ಕಾಳಷ್ಟು ಸಣ್ಣ ಕ್ಲೂ ಬಿಟ್ಟೇ ಬಿಟ್ಟಿರ್ತಾರೆ ಯಾವಾಗಲೂ ಅಷ್ಟೇ. ಅದನ್ನು ಕಂಡಿಡಿಬೇಕು, ಅದೇ ಇರುವಂತಹ ದೊಡ್ಡ ಚಾಲೆಂಜ್ ಅನಿಸ್ತಾ ಇದೆ ಅಲ್ವಾ ಅಭಿಷೇಕ್? ಎಸ್ ಹರೀಶ್, ಈಗಾಗಲೇ ಒಂದೇ ಒಂದು ಸಣ್ಣ ಕುರುಹುಗಾಗಿ ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಒಬ್ಬ ನುರಿತ ಅಧಿಕಾರಿಗಳು ಹೇಳುವಂತಹ ಪ್ರಕಾರ ಕೃತ್ಯ ನಡೆದು 24 ಗಂಟೆಯ ಒಳಗಡೆ ಆತನನ್ನು ಹಿಡಿಯದೇ ಹೋದಂತಹ ಸಂದರ್ಭದಲ್ಲಿ ಅದು ಇನ್ವೆಸ್ಟಿಗೇಷನ್ ಡಿಲೇ ಆಗ್ತಾ ಹೋಗುತ್ತೆ. ಆ ಕಳ್ಳನೂ ಕೂಡ ಸಿಕ್ಕಿ ಬೀಳೋದಿಲ್ಲ, ಯಾಕಂದರೆ ಆತನ ಎಲ್ಲ ಒಂದು ಅವಕಾಶಗಳು ಕೂಡ ಇರುತ್ತೆ. ಆತ ಎಸ್ಕೇಪ್ ಆಗೋದಕ್ಕೆ ಹಾಗೂ ತನ್ನ ಚಹರೆಯನ್ನು ಬದಲು ಮಾಡ್ಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳಿರುತ್ತೆ. ಹೀಗಾಗಿ 24 ಗಂಟೆಯಲ್ಲಿ ಆತನನ್ನು ಹಿಡಿಬೇಕು, ಇಲ್ಲದಿದ್ದಲ್ಲಿ 15-20 ದಿನಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಾಗ್ತಾ ಇರುವಂಥದ್ದು. ಹೀಗಾಗಿ ಈ ರೀತಿಯಾದಂತಹ ಒಂದು ಕೃತ್ಯ ನಡೆಸಿ ಈತ ಪಕ್ಕ ಒಂದು ಪ್ರೀ ಪ್ಲ್ಯಾನ್ ಮಾಡಿದ್ದಾನೆ. ಅಂದರೆ ಕಾರಲ್ಲಿ ಬೈಕಲ್ಲಿ ಏನಾದರೂ ಹೋದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಆ ಗಾಡಿ ಎಲ್ಲೆಲ್ಲಿ ಒಂದು ಸ್ಟಾಪ್ ಆಗುತ್ತೆ ಮತ್ತು ಯಾವ ಕಡೆ ಹೋಗುತ್ತೆ ಅದೆಲ್ಲರ ಒಂದು ಡೀಟೇಲ್ಸ್ಗಳನ್ನು ಪೊಲೀಸರು ತೆಗೆದುಕೊಳ್ತಾರೆ. ಹಾಗಾಗಿ ನಾನು ಸುಲಭವಾಗಿ ಟ್ರ್ಯಾಕ್ ಆಗ್ತೀನಿ ಅಂತ ಹೇಳಿ BMTC ಬಸ್ನಲ್ಲಿ ಹೋಗಿರುವಂಥದ್ದು. BMTC ಬಸ್ನಲ್ಲಿ ಎಸ್ಕೇಪ್ ಆಗಿ ಆತ ಎಲ್ಲಿ ಇಳಿದಿದ್ದಾನೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಪೊಲೀಸರಿಗೆ ಸಿಗ್ತಾ ಇಲ್ಲ. ಅಂದರೆ BMTC CCTVಲ್ಲಿ ಇದ್ದರೂ ಕೂಡ ಎಲ್ಲಿ ಎಕ್ಸಾಕ್ಟ್ ಪ್ಲೇಸಲ್ಲಿ ಇಳಿದ್ರೂ ಕೂಡ ಆತ ಎಲ್ಲಿ ಮತ್ತೆ ಎಸ್ಕೇಪ್ ಆಗಿದ್ದಾನೆ, ಯಾವ ಬಸ್ ಮುಖಾಂತರ ನಗರದಿಂದ ಹೊರಗಡೆ ಹೋಗಿದ್ದಾನೆ ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಸರಿಯಾದಂತಹ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಯಾಕಂದರೆ ಇಲ್ಲಿಯೇ CCTVಗಳನ್ನು ಮರೆಮಾಚಿದವನು ಅಲ್ಲಿಯೂ ಕೂಡ ಒಂದು ಪ್ಲ್ಯಾನ್ ಮಾಡಿರುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತಲೇ ಹೇಳ್ಬೋದಾಗಿದೆ. ಈಗ ಸದ್ಯ ರೇಖಾಚಿತ್ರಗಳನ್ನು ಒಂದು ಬಿಡಿಸಿ, ಅಂದರೆ ಇಲ್ಲಿ ಈಗಾಗಲೇ CCTV ಏನು ಬೇರೆ ಕಡೆ ಹೋಗಿದೆ, ಸಣ್ಣ ಸಣ್ಣ ಒಂದು ಪತ್ತೆ ಏನು ಚಹರೆಗಳನ್ನು ಮತ್ತು ಇಲ್ಲಿ ಕೆಲವರು ಏನಾದರೂ ನೋಡಿದರೆ ಅವರ ಮುಖಾಂತರ ಒಂದು ರೇಖಾಚಿತ್ರವನ್ನು ತಯಾರು ಮಾಡಿ ಅಲ್ಲಿ ಗಡ್ಡ ಇಲ್ಲದೇ ಇರುವಂಥದ್ದು, ಬೋಳು ತಲೆ,
ಅಥವಾ ಇನ್ನಿತರ ಆತನ ಯಾವ ಯಾವ ಚೆಹರೆ ಯೂಸ್ ಆಗುತ್ತೋ ಅದೆಲ್ಲದರ ಒಂದು ರೇಖಾಚಿತ್ರವನ್ನು ಬಿಡುಗಡೆ ಮಾಡಿ ನಂತರ ಆತನ ಹುಡುಕಾಟ ನಡೆಸುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಆತ ಡೆಫಿನೆಟ್ ಆಗಿ ಚೆಹರೆಯನ್ನ ಬದಲು ಮಾಡಿಕೊಂಡಿರ್ತಾನೆ. ಹೀಗಾಗಿ ಆ ಒಂದು ರೇಖಾಚಿತ್ರಗಳನ್ನು ಬಿಡುಗಡೆ ಮಾಡುವಂತಹ ಮುಖಾಂತರ ಹುಡುಕಾಟವನ್ನ ಮುಂದುವರಿಸಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್ ಜೈಶಂಕರ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.